ಅಲ್ಲ ನನಗೆ ಮಾಹಿತಿ ಇತ್ತು ಅವನು ಹೇಳ್ತಾ ಇದ್ದೆ ಯಾವಾಗಲೂ ಯಾವತ್ತೂ ಒಂದು ದಿವಸ ನನ್ನನ್ನು ಏನೋ ಮಾಡ್ತಾರೆ ಅಕ್ಕ ಅಂತ ಹೇಳ್ತಾ ಇದ್ದ ಅವನಿಗೆ ಹಿಂದೂ ಕೂಡ ಅವನು ಕೊಲೆಗೆ ಸ್ಕೆಚ್ ಹಾಕಿದ್ರು ಆವಾಗ ಅವನು ಆಗಿ ಬಂದಿದ್ದ ಆಗಿ ಬಂದಿದ್ದ ಈ ಸರಿ ತುಂಬ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಈ ಸರಿ ಫಾಲೋ ಮಾಡಿದ್ದಾರೆ ನಿನ್ನೆ ಬೆಳಗಿಂದನೂ ಯಾವುದೋ ವೈಟ್ ಕಾರು ಯಾವುದೋ ಕಾರ್ ಇಲ್ಲೇ ಸಿಗೇಟಲ್ಲಿ ಓಡಾಡ್ತಿತ್ತು ಅಂತ ನನಗೆ ಮಾಹಿತಿ ರಾತ್ರಿ ಗೊತ್ತಾಗಿದ್ದು ನಿನ್ನೆ ಫೋನಲ್ಲಿಲ್ಲ ನಾನು ಅವನು ಐದು ಐದು ಗಂಟೆಗೆ ನಾನು ಅವನು ನಮ್ಮ ಸಿಗೇಟಿ ಏರಿಯಾದಲ್ಲಿ ನಾನು ಅವನು ಮಾತಾಡಿಕೊಂಡು ನಾನು ಅವನು ಇನ್ನೊಂದು ಹುಡುಗ ಒಂದು ಐದಾರು ಜನರ ಟೀಮು ಅವರೆಲ್ಲ ಕೂತ್ಕೊಂಡು ನಾವು ಮಾತಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಕಣೋ ಕೆಲಸ ಇದೆ ಅಂತ ಹೇಳಿದೆ ಆಯ್ತಕ್ಕ ಹೋಗಿ ಬನ್ನಿ ಅಂತ ಹೇಳಿದೆ ನಾನು ಆ ಕಡೆಗೆ ಹೋದೆ ಬೊಮ್ಮನಕಟ್ಟೆಯಿಂದ ವಾಪಸ್ ಬರೋದ್ರಿಗೆ ಅವನು ಮಣ್ಣರಾಗಿದೆ ಮುಸ್ಲಿಮ್ಸು ನಮಗೆ ಸಿಗೇಟಿನಲ್ಲಿ ನಮ್ಮ ಯಾರು ಚಂದ್ರು ಅಂತ ಇದ್ದಾರೆ ಅಡ್ವೊಕೇಟು ಅವರು ಅಕ್ಕ ಅಕ್ಕ ನಿಂತ್ಕೊಳ್ಳಿ ಅಂದರು ಯಾಕಪ್ಪ ಅಂತಂದೆ ಇಲ್ಲ ಹರ್ಷಂಗೆ ಹೊಡೆದ್ಯಾರೆ ಅಂದರೆ ನಾನು ಹರ್ಷಂಗ್ ಈ ರೀತಿ ಕೊಲೆ ಮಾಡೋ ಹತ್ತಿರದಲ್ಲಿ ಹೊಡೆದ್ಯಾರೆ ಅಂದ್ಕೊಂಡಿಲ್ಲ ಕೈಗೆ ಹೊಡೆತ ಬಿದ್ದಿದ್ದರೆ ಕೈ ಉಳಿಯುತ್ತ ಏನೋ ಅಂದರೆ ಗೊತ್ತಿಲ್ಲ ಅಕ್ಕ ನೀವು ಹೋಗಿ ಬೇಗ ಅಂದ್ರೂ ನಾನು ನಾರಾಯಣಕ್ಕೆ ಹೋದೆ ನಾರಾಯಣದಲ್ಲಿ ಇಲ್ಲ ಅಂದರು ಮೆಗನಲ್ಲಿದ್ದಾರೆ ಮೆಗನಲ್ಲಿ ಬರೋದ್ರಲ್ಲಿ ಪೂರ್ತಿ ಮುಗ್ದೇ ಹೋಗ್ಬಿಟ್ಟಿತ್ತು ಹರ್ಷನ್ ಕತೆ ಮುಸ್ಲಿಮ್ಸೇ ಹೊಡೆದಿರೋದು ಅವರು ನಮ್ಮ ಹಿಂದೂ ಮಕ್ಕಳನ್ನು ಗುರಿಯಾಗಿ ಇಟ್ಕೊಂಡಿದ್ದಾರೆ ನಾವು ಯಾರು ಜೈ ಶ್ರೀರಾಮ್ ಅಂತ ಹೇಳ್ತೀವಿ ಜೈ ಶಿವಾಜಿ ಅಂತ ಹೇಳ್ತೀವಿ ನಾವು ಯಾರು ಹೇಳಬಾರ್ದು ಹಿಂದುತ್ವ ನಮ್ಮದು ಅಂತ ನಾವು ಹೇಳಬಾರ್ದು ಪ್ರತಿಭದನೆ ಮಾಡಬಾರ್ದು ನಾವು ಪಾಕಿಸ್ತಾನದಲ್ಲಿದ್ದೀವಿ ಈಗ ಅನುಮಾನ ಆಗ್ತಾ ಇದೆ ನಾವು ಎಲ್ಲಿದ್ದೀವಿ ಅಂತ ನಾನು ಒಂದು ಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ ಈ ರೀತಿ ಪ್ರತಿ ಆರು ಒಂದು ಸರಿ ಒಂದು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ನಮ್ಮ ಹಿಂದೂ ಹುಡುಗರು ಹತ್ಯೆ ಆಗ್ತಾನೇ ಇದೆ ಈ ರೀತಿ ಪ್ಲಾನ್ ಮಾಡಿ ಮಾಡಿ ಮಾಡ್ತಾ ಇದ್ದಾರೆ ಪ್ಲಾನ್ ಮಾಡ್ತಾರೆ ಅವನ ಹರ್ಷ ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಒಂದು ಹಳ್ಳಿನಲ್ಲಿ ಹೋಗಿ ತುಂಬಾ ಒಳ್ಳೆ ಹುಡುಗ ಹಳ್ಳಿನಲ್ಲಿ ಹೋಗಿ ಅಸ್ಟೆಂಟಾಗಿ ಆಗಿ ಕೆಲಸ ಮಾಡ್ತಿದ್ದ ನಮ್ಮ ಸಚಿನ್ ಅನ್ನ ಹುಡುಗನ ಜೊತೆ ಕೆಲಸ ಮಾಡ್ತಾ ಇದ್ದ ತುಂಬಾ ಒಳ್ಳೆ ಹುಡುಗ ಅವ್ನಿಗೆ ಯಾವ ಹ್ಯಾಬಿಟ್ ಇಲ್ಲ ಗಲಾಟೆನೆಲ್ಲ ಒಂದು ಅಕ್ಕಪಕ್ಕ ಕೇಳಿದ್ರು ಕೂಡ ಯಾವ್ದು ಗಲಾಟೆ ಗಡಿ ಬಿಡಿ ಹುಡುಗಲ್ಲ ತುಂಬಾ ಒಳ್ಳೆ ಹುಡುಗ ಸ್ವಾಭಾವಿಕ ತುಂಬಾ ಒಳ್ಳೆ ಹುಡುಗ ಹಿಂದುತ್ವ ಅಂತ ಓದ್ನಲ್ಲ ಅವನು ಜೈ ಶ್ರೀರಾಮ್ ಅಂತ ಹೇಳ್ತಿದ್ನಲ್ಲ ಜೈ ಜೈ ಶಿವಾಜಿ ಅಂತ ಹೇಳ್ತಿದ್ನಲ್ಲ ಅದು ಹೇಳಬಾರ್ದು ಅದು ಹೇಳಿದ್ರಿಗೆ ಎಲ್ಲರಿಗೂ ಇದೇ ರೀತಿ ಒಂದಲ್ಲ ಒಂದು ದಿನ ಇದೇ ರೀತಿ ಶಿಕ್ಷೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲ ಯೋಚನೆ ಮಾಡಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಸರ್ಕಾರ ಅವರಿಗೆ ಯಾರಾದ್ರೂ ಏನಾದರೂ ಆದರೆ ಅವರಿಗೆ ಸರ್ಕಾರ ಪರಿಹಾರ ಘೋಷಣೆ ಮಾಡುತ್ತೆ ಇದುವರೆಗೂ ನಮ್ಮ ಇದು ನಮ್ಮ ಹರ್ಷನ್ ಬಗ್ಗೆ ಪರಿಹಾರ ಘೋಷಣೆ ಮಾಡಿದ್ದೆ ನಾನು ಕೇಳಲಿಲ್ಲ ಯಾಕೆ ಅರೆಸ್ಟ್ ಆಗಬೇಕಿವ ಸಂಜೆ ಒಳಗೆ ಅರೆಸ್ಟ್ ಆಗಲಿಲ್ಲ ಅಂದರೆ ನಾವು ಕೂಡ ಪಿಚ್ಚುಗಿಳಿಬೇಕಾಗತ್ತೆ ನಮಗೂ ಪೌರುಷ ಇದೆ ನಮಗೂ ರೋಷಾವೇಶ ಇದೆ ಯಾಕಂದರೆ ನಾವು ಬರೀ ಕಳ್ಕೊಳ್ಳೋದೇ ಆಗಿದೆ ಜೀವನ ಪೂರ್ತಿ ನಮ್ಗೆ ಕಳ್ಕೊಳ್ಳೋದೇ ಆಗಿದೆ ನಮಗೂ ಹಿಂದುತ್ವ ಅನ್ನೋದೊಂದು ರೋಷ ವಿಷಯ ಇರಲ್ವಾ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ದೀರಲ್ಲ ನೀವು ನಿಮಗೇನು ಅನಿಸಲ್ವಾ ಅನಿಸಲ್ವಾ ಮಹೇಶನ ಕೊಲೆ ಮಾಡಿದರು ಮುಡಿಗೆರೆಯಲ್ಲಿ ಕುಟಪ್ಪನ್ನು ಕೊಲೆ ಮಾಡಿದರು ರೀಸೆಂಟಾಗಿ ಈಗ ಒಂದು ಐದಾರು ತಿಂಗಳಿಂದ ವರ್ಷದಿಂದೆ ನಮ್ಮ ಪುರಮ್ ಹಿಂದೂ ಹುಡುಗನ ಹತ್ಯೆ ಮಾಡಿದರು ಕ್ಷುಲ್ಲಕ ಕಾರಣಕ್ಕೆ ಕಾರಣಕ್ಕೆ ಅವರು ಮಲ್ರು ಮಾಡ್ತಾರೆ ಅಂದರೆ ಅವ್ರ ಪೇರೆಂಟ್ಸ್ ಯಾವ ರೀತಿ ಬೆಳೆಸಿರ್ತಾರೆ ಇವ್ರನ್ನ ಗುಂಡಗಳನ್ನ ಮಾಡ್ತಾ ಇದ್ದಾರೆ ದೊಡ್ಡ ಕೊಲೆಗಳನ್ನು ಮಾಡ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು ಅವರಿಗೆ ಜೈಲಾಗಬಾರ್ದು ಪೊಲೀಸ್ ಎನ್ಕೌಂಟ್ರ್ ಮಾಡಬೇಕು ಅವ್ರನ್ನ ಎನ್ಕೌಂಟ್ರ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡ್ಕೋದಾಗ ಎನ್ಕೌಂಟ್ರ್ ಮಾಡಿ ಹಾಕಬೇಕು ಮತ್ತು ಅವ್ರಿಗೆ ಲಾಲ್ನ ಪೋಷಣೆ ಮಾಡಿ ಆರು ತಿಂಗಳು ವರ್ಷ ನಾಲ್ಕು ವರ್ಷ ಇಟ್ಕೊಂಡು ಅವ್ರಿಗೆ ಸಾದಾ ಸಜೆ ಆರು ತಿಂಗಳು ಸಜೆ ವರ್ಷ ಸಜೆ ಅಂತಾರಲ್ಲ ಖಂಡಿತ ಮಾಡಬಾರ್ದು ಎನ್ಕೌಂಟ್ರ್ ಮಾಡಬೇಕು